ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ನನಗೆ ಏನು ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣವ. ನಾನು ನೀನು ಜೊತೆಗಿರದ ನೋಡಿದ್ರೆ ಗುರ್ರಂತ ಇದ್ಲು, ಈಗ ಅವಳು ನೋಡೋ ನೋಟ್ವಿ ಬೇರೆ ಕಣವ. ಗೌಡ್ರೆ, ಅವಳ ತಲೆಯಲ್ಲಿ ಏನೋ ಬೇರೆ ಪ್ಲಾನ್ ಇಟ್ಕೊಂಡಿದ್ದಾಳೆ, ಅದಕ್ಕೆ ಸುಮ್ಮನೆ ಹೋಗ್ತಾ ಇರೋದು. ಮಗ, ಅವಳಿಗೇನು ಅಹಂಕಾರ ಕಮ್ಮಿ ಅದೇನವಾ? ನಮ್ಮೂರಿಗೆಲ್ಲ ಹಂಚಿ ಪಕ್ಕದೂರ್ಗೂ ಹಂಚ್ಬೋದು, ಅಷ್ಟದೇ ಅಹಂಕಾರ ಅವಳಿಗೆ. ನೋಡ್ದ ಅವಳು ನೋಟವ, ನಾನೇನೇ ಮಾಡಿದ್ರು ಅವ್ರೇನು ಮಾಡ್ಕೊಳಕ್ಕಾಗಲ್ಲ ಅಂತ ಗುರಾಯಿಸ್ಕೊಂಡು ಹೋದ್ಲು. ಗುರಾಯಿಸ್ಲಿಕ್ಕನ್ ಮಗ, ಸುಮ್ಕೆ ಬಿಟ್ಟನಾ? ನೋಡ್ತಾ ಇರು, ಬಿಟ್ಟನಾ? ಇರ್ಲಿ ಗೌಡ್ರೆ, ಇರ್ಲಿ, ಟೈಮ್ ಬರ್ಲಿ, ನಮ್ಮ ಆಟನ ನಾವು ಆಡೋಣ. ರಶ್ಮಿ ಅವರೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಇಷ್ಟೊಂದು ಕೋಪ ಒಳ್ಳೇದಲ್ಲ. ನಾನು ಅಲ್ಲಿ ಒಳಗಡೆ ನೀಟಾಗಿ ಮಾತಾಡ್ತಿದ್ದೆ ತಾನೆ. ಯಾಕೆ ಜಗಳ ಮಾಡಿದ್ರಿ? ನೀವ್ ಸುಮ್ನೆ ಇರಿ ನವೀನ್ ಅವರೇ, ಆ ದೀಪನ್ನ ಆಫೀಸ್ ಒಳಗಲ್ಲ ಆಫೀಸ್ ಹತ್ರಕ್ಕೂ ಸೇರಿಸಬಾರ್ದಾಗಿತ್ತು. ಅಲ್ಲ, ಅವತ್ತು ಇಂದ್ರಾಣಿ ಅಮ್ಮ ಏನಾದ್ರೂ ಇಲ್ಲಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಯನನ್ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಕೂಲ್ ರಶ್ಮಿ, ಆರಾಮಾಗಿರಿ. ನೋಡಿ, ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಾಗಂತ ದೀಪನ್ ಜೊತೆ ಜಗಳ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ? ನೋಡಿ, ಇವಾಗ ರಾಹುಲ್ ಬಂದು ಆಫೀಸ್ ಕ್ಯಾಂಟೀನ್ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಮಾಡೋಣ ಬಿಡಿ ನವೀನ್ ಅವರೇ, ಇವ್ರ ಕ್ಯಾಂಟೀನ್ ಕ್ಲೋಸ್ ಮಾಡಿಸ್ಬಿಟ್ರೆ ನಾನೇನ್ ಹೊಟ್ಟೆ ಹಸ್ಕೊಂಡು ಸಾಯಲ್ಲ. ಹುಟ್ಟಿಸಿದ ದೇವ್ರು ಉಲ್ ತಿನ್ಸಲ್ಲ, ನಮಗೂ ಎಲ್ಲೋ ಒಂದ್ ಕಡೆ ಅನ್ನ ಇಟ್ಟಿರ್ತಾನೆ. ರಶ್ಮಿ ಅವರೇ, ನಾನ್ ಹೇಳದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ವಿಷಯ ಬೇರೆನೇ ಇದೆ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಆದ್ಮೇಲೂ ದೀಪ ಆಫೀಸಿಗೆ ಬರ್ತಾ ಇದ್ದಾಳೆ ಅಂದ್ರೆ ಸುಮ್ ಸುಮ್ನೆ ಬರಕ್ಕಂತೂ ಚಾನ್ಸೇ ಇಲ್ಲ. ಅವಳು ಮತ್ತೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ. ನವೀನ್ ಅವ್ರೆ, ಅವಳ ಪ್ಲಾನ್ ಏನಿರುತ್ತೆ? ಹೇಗಿದ್ರು ನಯನ ಕ್ಯಾಂಟೀನ್ ಅಲ್ಲಿ ಇಲ್ಲ, ಇರೋದ್ ನಾನೊಬ್ಳೆ, ನಾನು ಆಚೆ ಕಳ್ಸ್ಬೇಕಂತ ನೋಡಿದ್ದಾಳೆ ಅಷ್ಟೇ. ನೋಡಿ ನವೀನ್ ಅವ್ರೆ, ಅವಳೇ ನನ್ನನ್ನು ಆಚೆ ಕಳ್ಸೋದು, ನಾನೇ ಹೋಗ್ತೀನಿ, ನನಗೆ ಇವ್ಯಾವು ಬೇಕಾಗೇ ಇಲ್ಲ. ರಶ್ಮಿ ಅವ್ರೆ, ಸ್ವಲ್ಪ ಸಮಾಧಾನವಾಗಿರಿ, ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿ. ನೋಡಿ, ನಾನು ಆಫೀಸಲ್ಲಿ ಯಾವಾಗ್ಲೂ ಇರಲ್ಲ, ಫೀಲ್ಡ್ ವರ್ಕು ಅದು ಇದು ಅಂತ ಆಚೆ ಹೋಗ್ತಾ ಇರ್ತೀನಿ. ಅಟ್ಲೀಸ್ಟ್ ನೀವ್ ಇಲ್ಲಿದ್ರೆ ಇಲ್ಲಿ ಏನೇನಾಗ್ತಾ ಇದೆ ಅಂತ ನಿಮ್ಗಾದ್ರೂ ಗೊತ್ತಾಗ್ತಾ ಇರುತ್ತೆ. ನೋಡಿ ರಶ್ಮಿ, ಇವಾಗ ನೀವು ನನಗ್ ಕ್ಯಾಂಟೀನು ಬೇಡ ಏನು ಬೇಡ ಅಂತ ಆಚೆ ಹೋಗೋ ತುಂಬಾನೇ ಈಸಿ. ಆದ್ರೆ ನಾಳೆ ದಿನ ಆಫೀಸಲ್ಲಿ ಇಲ್ದೆ ನಾವು ಆಫೀಸಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ. ಹಾಗಾಗಿ ಬಿಸ್ನೆಸ್ ಪಾಡಕ್ ಬಿಸ್ನೆಸ್ಸು ನಡೆಯುತ್ತೆ, ನಮ್ಗಿಲ್ಲಿ ಏನ್ ನಡೀತಾ ಇದೆ ಅಂತಾನು ಗೊತ್ತಾಗುತ್ತೆ. ನೋಡಿ ರಶ್ಮಿ, ನನ್ ಮಾತಕ್ಕೆ ಬೆಲೆ ಕೊಡಿ, ಕ್ಯಾಂಟೀನ ನಡ್ಸ್ಕೊಂಡೋಗಿ, ಇದ್ ನನ್ ರಿಕ್ವೆಸ್ಟ್ ಅನ್ಕೊಳ್ಳಿ. ರಶ್ಮಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಪ್ಲೀಸ್? ಹ್ಮ್, ಆಯ್ತು ನವೀನ್ ಅವ್ರೆ, ನೀವ್ ಇಷ್ಟೆಲ್ಲ ಹೇಳದ್ಮೇಲೆ ನಾನ್ ಕ್ಯಾಂಟೀನ್ ಕ್ಲೋಸ್ ಮಾಡಲ್ಲ, ನಡ್ಸ್ಕೊಂಡೋಗ್ತೀನಿ. ಆಮೇಲೆ ಇಷ್ಟೆಲ್ಲ ವಿಷಯಗಳಿದೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಆಯ್ತು. ಅದಕ್ಕೆ ಹೇಳೋದು ರಶ್ಮಿ, ಏನೇ ಇದ್ರು ಸಮಾಧಾನವಾಗಿ ಕೇಳಿಸ್ಕೋಬೇಕು, ಕೂಲ್ ಆಗಿರ್ಬೇಕು ಅಂತ. ನೋಡಿ, ನಾನು ಅವನ ಹತ್ರ ಹೋಗಿ ಕ್ಯಾಬಿನ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ರಾಹುಲ್ ಹತ್ರ ಮಾತಾಡಿ ನಿಮ್ನ ಒಳಗ್ ಕರಿತೀನಿ. ಅವನ ಹತ್ರ ಬಂದು ಒಂದ್ ಸಾರಿ ಕೇಳ್ಬಿಡಿ. ಸರಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಆಗ್ಲಿ. ಸರಿ, ಬನ್ನಿ ರಶ್ಮಿ. ಹ್ಮ್. ನನಗ್ ತುಂಬಾ ಖುಷಿ ಆಗ್ತಾ ಇದೆ ಅತ್ತೆ. ಪಾಪ ಪವಿತ್ರ ಅಕ್ಕನ ಮುಖದಲ್ಲಿ ಇವತ್ತು ಅದೆಷ್ಟೊಂದ್ ಕಳೆ ಇತ್ತಲ್ವಾ, ಅವ್ರಿಗೊಂದು ಹೊಸ ಜೀವನ ಸಿಕ್ತು. ನೀವೊಂದು ಅನಾಥ ಹೆಣ್ಣಿಗೆ ಜೀವನ ಕೊಟ್ಟು ಪುಣ್ಯ ಕಟ್ಕೊಂಡ್ರಿ ಅತ್ತೆ. ನೀವ್ ಮನ್ಸು ಮಾಡಿರ್ಲಿಲ್ಲ ಅಂದಿದ್ರೆ ಈ ಮದ್ವೆ ಮಾಡಕ್ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅತ್ತೆ. ನಿಮ್ ಮನ್ಸು ತುಂಬಾನೇ ದೊಡ್ಡದು. ಇನ್ ಮುಂದೆ ಅವರಿಬ್ರು ಸುಖವಾಗಿರ್ತಾರೆ ಅತ್ತೆ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ನಿನ್ನ ದೊಡ್ಡ ಗುಣ ಇದೆ ನೋಡು, ಇದೇ ನನ್ಗಿಷ್ಟ ಆಗೋದು. ಎಲ್ಲ ನೀನೇ ಮಾಡಿ ನನ್ನನ್ನು ಹೊಗಳ್ತಾ ಇದೀಯಾ ನೋಡು. ಇವತ್ತು ಪವಿತ್ರನ್ ಜೀವನ ಸರಿ ಹೋಗಿದೆ ಅಂದ್ರೆ ಅದಕ್ಕೆ ಕಾರಣ ನೀನು ನಯನ. ಏನೇ ಆಗಿದ್ರೂ ಅವ್ರ ಜೀವನ ಸರಿ ಹೋಗ್ಬೇಕು.
ಅವ್ರ ಚೆನ್ನಾಗಿರ್ಬೇಕು ಅಂತ ನೀನ್ ಬಯಸ್ತೀಯ ನೋಡು, ಅದು ನಿನ್ನ ದೊಡ್ಡ ಗುಣ. ಎಲ್ಲ ನೀನ್ ಮಾಡಿ ನಂದೇನು ಇಲ್ಲ ಅಂತ ಹೇಳ್ತೀಯ ನೋಡು, ಅದು ನಿನ್ನ ಒಳ್ಳೆ ಗುಣ. ಹಾಕೇನಿಲ್ಲ ಅತ್ತೆ, ನಾನ್ ಬರೀ ಮದ್ವೆ ಮಾಡ್ಸೋಣ ಅಂತ ಹೇಳ್ದೆ ಅಷ್ಟೇ. ಆದ್ರೆ ನೀವೇ ಮುಂದೆ ನಿಂತು ಎಲ್ಲ ಮಾಡಿಸಿದ್ರಿ. ಮದ್ವೆಗೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಮದ್ವೆ ಮಾಡಿಸಿದ್ರಲ್ಲ, ಅದಕ್ಕೆ ಹೇಳ್ದೆ. ಪವಿತ್ರ ಅಕ್ಕನ ಅದೃಷ್ಟ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ನೀವೇ ಮುಂದೆ ನಿಂತು ಮದ್ವೆ ಮಾಡಿಸಿದ್ರಿ. ಆದ್ರೆ ಆ ನಂಜುಂಡೆ ಗೌಡ್ರು ಬಂದು ಮದ್ವೆ ನಿಲ್ಲಿಸ್ತಾ ಇದ್ರು. ಅದೇ ಸಮಯಕ್ಕೆ ಗೌಡ್ರು ಬಂದ್ರು. ಕಂಕಣ ಬಲ ಅನ್ನೋದು ಕೂಡಿ ಬಂದ್ರೆ ಹಾಗೆ ನಯನ, ಯಾರು ಏನು ಮಾಡಕ್ಕಾಗಲ್ಲ. ಇಂಥ ಟೈಮಲ್ಲಿ ಆಗ್ಬೇಕು ಅಂತಿದ್ರೆ ಹಾಗೇ ಆಗತ್ತೆ. ಅದು ಅಲ್ದೆ ನಾನಿರೋ ತನಕ ಆ ಗೌಡ ಏನು ಮಾಡಕ್ಕಾಗಲ್ಲ. ನಾನ್ ಎಲ್ಲೆಲ್ಲಿ ಹೆಜ್ಜೆ ಇಡ್ತೀನೋ ಅಲ್ಲೆಲ್ಲ ನಂಜುಂಡೆ ಗೌಡ ಅಡ್ಗಾಲ್ ಹಾಕ್ತಾನೆ ಇದ್ದಾನೆ. ಇರ್ಲಿ, ಅದರಿಂದ ಅವನಿಗೆ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ಆ ಕೆಲ್ಸನ ಅವನು ಮಾಡ್ತಾನೆ ಇರ್ಲಿ. ಒಂದಲ್ಲ ಒಂದು ದಿನ ನಾನು ಇಂದ್ರಾಣಿ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಅನ್ನಿಸ್ಬೇಕು. ಹಾಗ ನಾನು ಮಾಡ್ತೀನಿ ಅತ್ತೆ. ನಂಜುಂಡೆ ಗೌಡ್ರು ಕೂಡ ತುಂಬ ಒಳ್ಳೆಯವರು, ಆದರೆ ಅವ್ರ ಹೇಳಿಕೆ ಮಾತು ಕೇಳಿ ಹಾಗೆ ಮಾಡ್ತಾ ಇದ್ದಾರಷ್ಟೇ. ಸಾಗರ್ ಅಣ್ಣನ ನೀವೇ ಕೊಲೆ ಮಾಡಿದ್ದೀರಾ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಮೇಲೆ ಹೀಗೆಲ್ಲ ದ್ವೇಷ ಸಾಧಿಸ್ತಾ ಇದ್ದಾರೆ. ಅವ್ರು ತಿಳ್ಕೊಂಡಿರೋ ತಪ್ಪು ಅಂತ ಅವ್ರ ಗರಿವಾದ್ಮೇಲೆ ಅವ್ರಾಗೆ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ. ಹೋಗ್ಲಿ ಬಿಡು, ನಿನಗ್ ನಾನು ಏನು ಹೇಳಿ ಪ್ರಯೋಜನ ಇಲ್ಲ. ಎಲ್ಲರನ್ನೂ ಒಳ್ಳೆಯವರು ಅಂತ ನಂಬೋ ನಿನ್ನ ಹತ್ರ ನಾನೇನಂತ ಮಾತಾಡಲಿ? ಸಾವಿರ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ಒಳ್ಳೆಯವರು ಅಂತ ನೀನು ನಂಬಿದ್ಯಲ್ಲ, ಅವರೇ ನಿನಗೆ ಮೋಸ ಮಾಡೋದು. ಯಾರಾದರೂ ಆಗಿರಲಿ, ಬೇರೆಯವರು ಇರಬಹುದು ಅಥವಾ ನಾನೇ ಇರಬಹುದು, ಈ ಪ್ರಪಂಚದಲ್ಲಿ ತುಂಬ ಒಳ್ಳೆಯವರಾಗಿರೋದು ತಪ್ಪು ನಯನ. ಬಿಡು, ಬಾ ಹೋಗೋಣ. ಅತ್ತೆ, ನಂಗೆ ತ್ರಿವೇಣಿ ಅಮ್ಮನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ, ಮನೆಗೆ ಹೋಗಿ ಬರ್ತೀನಿ. ಅಲ್ಲ ನಯನ, ಅವಾಗವಾಗ ಮನೆ ಹತ್ರ ಹೋಗ್ತೀನಿ ಅಂತ ಹೇಳ್ತಿರ್ತೀಯ. ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ? ಏನಾದ್ರೂ ತೊಂದರೆ ಆಗಿದ್ಯಾ? ಇಲ್ಲ ಅತ್ತೆ, ತೊಂದರೆ ಅಂತ ಏನಿಲ್ಲ, ಸುಮ್ನೆ ಅಮ್ಮನ್ ಮಾತಾಡಿಸ್ಕೊಂಡ್ ಬರೋಣ ಅಂತ. ಸರಿ, ಬೇಗ ಹೋಗಿ, ಬೇಗ ಬಾ. ಇವ್ರಿಬ್ರು ಜಗಳ ನಿಲ್ಸೋ ಅಷ್ಟೊತ್ತಿಗೆ ನನಗಂತೂ ಸಾಕು ಸಾಕಾಗೋಯ್ತು. ರಶ್ಮಿಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಒಂಚೂರು ಸೆನ್ಸ್ ಇಲ್ಲ. ರಾಹುಲ್, ಪಾಪ ಅವ್ರಿಗದೆಲ್ಲ ಏನು ಗೊತ್ತಾಗಲ್ಲ ಕಣ, ಅದಕ್ಕೆ ಬಡಬಡ ಅಂತ ಮಾತಾಡ್ಬಿಡ್ತಾರಷ್ಟೇ. ನಾನು ಅವ್ರ ಹತ್ರ ಹೊರಗಡೆ ಹೋಗಿ ಮಾತಾಡಿದ್ದೀನಿ, ಇವಾಗ ನೀಟಾ ಕ್ಯಾಂಟೀನ ನಡ್ಸ್ಕೊಂಡು ಹೋಗ್ತಾರಂತೆ. ಏನು ಬೇಕಾಗಿಲ್ಲ,